ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ದೊಡ್ಡಬಳ್ಳಾಪುರ. ಆಮ್ ಆದ್ಮಿ ಪಾರ್ಟಿ ಪಕ್ಷದ ಸಿದ್ಧಾಂತಗಳು ಹಾಗೂ ಕಾರ್ಯವೈಖರಿ ಬಗ್ಗೆ ಎಎಪಿ ಪಕ್ಷದ ಕಾರ್ಯಕರ್ತರು ಸಾರ್ವಜನಿಕರಿಗೆ ಮಾಹಿತಿ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಹೌದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಶಾಂತಿನಗರ, ಇಸ್ಲಾಂಪುರ, ದರ್ಗಾ ಮೊಹಲ್ಲಾ ಹೀಗೆ ಅನೇಕ ಕಡೆಗಳಲ್ಲಿ ಎಎಪಿ ಪಕ್ಷದ ವತಿಯಿಂದ ಸಾರ್ವಜನಿಕರಿಗೆ ಎಎಪಿ ಪಕ್ಷದ ಸಿದ್ಧಾಂತಗಳು ಹಾಗೂ ಪಕ್ಷದ ಕಾರ್ಯವೈಖರಿ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಪೂರ್ವದಲ್ಲಿ ದೊಡ್ಡಬಳ್ಳಾಪುರ ನಗರದ ಶ್ರೀ ಮುತ್ಯಾಲಮ್ಮ ದೇವಿ ದೇವಾಲಯಕ್ಕೆ ಆಗಮಿಸಿದ ಎಎಪಿ ಪಕ್ಷದ ಕಾರ್ಯಕರ್ತರು ಶ್ರೀ ಮುತ್ಯಾಲಮ್ಮ ದೇವಿಗೆ ಪೂಜೆ ಸಲ್ಲಿಸಿ ನಂತರ ತಾಲೂಕಿನ ಶಾಂತಿನಗರ, ಇಸ್ಲಾಂಪುರ, ದರ್ಗಾ ಮೊಹಲ್ಲಾದಲ್ಲಿ ತಮ್ಮ ಪಕ್ಷದ ಸಿದ್ಧಾಂತಗಳು ಹಾಗೂ ಕಾರ್ಯವೈಖರಿ ಬಗ್ಗೆ ಎಎಪಿ ಪಕ್ಷದ ಕಾರ್ಯಕರ್ತರಿಂದ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ನಡೆಸಲಾಯಿತು. ಪುರುಷೋತ್ತಮ ಸರ್ ಅವ್ರಿಗೆ, ಪುರುಷೋತ್ತಮ ಸರ್ ಅವ್ರಿಗೆ ಬೋಲೋ ಭಾರತ್ ಮಾತಾಕ್ಕೆ. ಕಾರ್ಯಕ್ರಮದಲ್ಲಿ ಎಎಪಿ ಪಕ್ಷದ ಮುಖಂಡ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿ ಪುರುಷೋತ್ತಮ್ ಮಾತನಾಡಿ, ಆಮ್ ಆದ್ಮಿ ಪಾರ್ಟಿ ಎಲ್ಲಾ ಪಕ್ಷಗಳ ತರ ಕಮರ್ಷಿಯಲ್ ಪಾರ್ಟಿ ಅಲ್ಲ, ಜನರಿಂದ ಜನರಿಗೋಸ್ಕರ ಇರುವ ಪಕ್ಷ. ಆಮ್ ಆದ್ಮಿ ಪಾರ್ಟಿ ಶಿಕ್ಷಣಕ್ಕೆ ಪ್ರಥಮ ಮೊದಲ ಆದ್ಯತೆ ನೀಡುತ್ತದೆ. ಹೀಗಂತ ಎಎಪಿ ಪಕ್ಷದ ಮುಖಂಡ ಪುರುಷೋತ್ತಮ್ ಮಾತನಾಡಿದ್ರು. ಆಮ್ ಆದ್ಮಿ ಪಾರ್ಟಿದು ಪ್ರಚಾರಕ್ಕಿಂತ ಜನ ಆಲ್ರೆಡಿ ಇದನ್ನ ಏನು ಎಲ್ಲ ರಾಜ್ಯ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಬಾಯಿಂದ ಬಾಯಿಗೆ ಮಾತುಕತೆ ಮಾತಾಡ್ತಾ ಇದಾರೆ. ಯಾಕೆಂದ್ರೆ ಆಮ್ ಆದ್ಮಿ ಪಾರ್ಟಿ ಒಂದು ಎಲ್ಲ ಪಕ್ಷಗಳ ತರ ಒಂದು ಕಮರ್ಷಿಯಲ್ ಪಾರ್ಟಿ ಅಲ್ಲ. ಈ ಒಂದು ಪಾರ್ಟಿ ಏನಪ್ಪ ಅಂದ್ರೆ ಜನರಿಂದ ಜನರಿಗೋಸ್ಕರ ಈ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಫಸ್ಟ್ ಆಫ್ ಆಲ್ ಆಗಿ ಇದು ಏನು ಪ್ರಯಾರಿಟಿ ಕೊಡ್ತಾವ್ರೆ ಅಂತಂದ್ರೆ ಫಸ್ಟ್ ಎಜುಕೇಷನ್ಗೆ ಮಾನ್ಯತೆ ಕೊಡ್ತಾರೆ. ಎಜುಕೇಷನ್ ಏನಪ್ಪ ಅಂದ್ರೆ ಪ್ರತಿಯೊಬ್ಬರಿಗೂ ಸಹ ಹಿಂದೆ ಯಾರೋ ಒಂದು ಊರಲ್ಲಿ ಒಂದು 25-30-40 ವರ್ಷಗಳ ಹಿಂದೆ ಎಲ್ಲ ಒಂದು ಓದೋದಕ್ಕೆ ಸಾಕಷ್ಟು ಯಾರೋ ಒಬ್ರು ಓದ್ತಾವ್ರೆ ಅಂತ ಒಂದು SSLC ಪಾಸ್ ಆದರೆ ಡಿಗ್ರಿ ಪಾಸ್ ಆದರೆ ಭಾರಿ ಕುತೂಹಲವಾಗಿ ಮಾತಾಡ್ತಾ ಇದ್ರು. ಈಗ ಏನಾಗಿದೆ ಅಂದರೆ ಪ್ರತಿಯೊಬ್ಬ ಮನೆಯಲ್ಲೂ ಸಹ ಇವತ್ತು ಡಾಕ್ಟರ್ ಆಗಬೇಕು, ಲಾಯರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಇನ್ನೂ ಒಂದು ಆಸೆ ಇಟ್ಕೊಂಡು ಎಲ್ಲರೂ ಸಹ ಇವತ್ತು ಎಜುಕೇಷನನ್ನು ಕೊಡಲಿಕ್ಕೆ ತಾಯಿ ತಂದೆ ಅವರ ದುಡಿಮೆ ದುಡ್ಡನ್ನು ಇಡೀ ವರ್ಷ ಅವರು ಸಂಪಾದನೆ ಮಾಡ್ತಕ್ಕಂಥ ಹಣವನ್ನು ಅವರು ಮಕ್ಕಳನ್ನ ಅಡ್ಮಿಷನ್ ಮಾಡಿ ಇಂಗ್ಲೀಷ್ ಅಥವಾ ಇಂಗ್ಲೀಷ್ ಮಾತಾಡಬೇಕು ನನ್ನ ಮಗನು ಸಹ ಅನ್ನೋ ಒಂದು ಈ ಒಂದು ಮನಸ್ಥಿತಿ ಪ್ರತಿಯೊಬ್ಬರಿಗೂ ಇದೆ. ಇದನ್ನ ಇವತ್ತು ಒಂದು ಕಮರ್ಷಿಯಲ್ ಬಿಸ್ನೆಸ್ ಮಾಡ್ಕೊಂಡಿದ್ರೆ ಅವ್ರು ಯಾರಪ್ಪ ಅಂದ್ರೆ ಇವತ್ತು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ಬಲಾಢ್ಯರು, ಬಿಜೆಪಿ ಇರ್ತಕ್ಕಂಥ ಬಲಾಢ್ಯರು, JDS ಇರ್ತಕ್ಕಂಥವ್ರೆಲ್ಲರೂ ಸಹ ಒಂದು ರಾಜಕಾರಣಿಗಳ ಹತ್ರ ಒಂದೊಂದು ಸ್ಕೂಲು ಶಾಲೆಗಳಿದೆ. ಸೊ ಹಿಂಗಿರುವಾಗ ಇಲ್ಲಿ ಇವರು ಈ ಎಜುಕೇಷನ್ ಕೊಡುವಂಥ ಸಂದರ್ಭದಲ್ಲಿ 50,000 2 ಲಕ್ಷ 3 ಲಕ್ಷ 5 ಲಕ್ಷ ರೂಪಾಯಿ ಇವರು ಅಡ್ಮಿಷನ್ ಮಾಡ್ತಾರೆ. ಈ ಫೀಸ್ಗಳಲ್ಲಿ ಇವರು ಅವರ ಏನು ಅವರ ದುಡಿಮೆ ದುಡ್ಡಲ್ಲಿ ತಗೊಂಬಂದವ್ರು ಎಲ್ಲಿಂದ ಕಟ್ತಾರೆ ಅಂತ ಒಬ್ರು ಸಹ ಯೋಚನೆ ಮಾಡಕ್ ಹೋಗಲ್ಲ. ಯಾಕೆಂದ್ರೆ ನೋಡಿ, ನೀವು ಏನ್ ಮಾಡ್ಕೊಂತಾರೆ ಗೊತ್ತಿಲ್ಲ, ಅಡ್ಮಿಷನ್ ಮಾಡಿದ್ರೆ ನಿಮ್ಮ ಮಕ್ಕಳಿಗೆ ನಾವು ಸೇರ್ಸ್ಕೊಂತೀವಿ, ಇಲ್ಲ ಅಂದ್ರೆ ಸೇರ್ಸ್ಕೊಳ್ಳಲ್ಲ. ಇದ ಅವರ ಒಂದು ಇಂಗ್ಲಿಷ್ ಮೀಡಿಯಂ ಶಾಲೆಗಳು ತೆರೆದಿರ್ತಕ್ಕಂಥ ಪ್ರಾಂಶುಪಾಲ ಅವರಿಂದ ಹಿಡ್ಬೋದು, ಮತ್ತೆ ಆ ಸಂಸ್ಥೆ ನಡೆಸಿರ್ತಕ್ಕಂಥ ಒಂದು ಮನಸ್ಥಿತಿ. ಆದ್ರಿಂದ ಇವತ್ತು ಈ ನಮ್ಮ ಆಮ್ ಆದ್ಮಿ ಪಕ್ಷ ಕೇಜ್ರಿವಾಲ್ ಅವರು ಡೆಲ್ಲಿಲಿ ಏನಪ್ಪ ಅಂತಂದ್ರೆ ಪ್ರತಿಯೊಬ್ಬರೂ ಸಹ ನೋಡಿ, ಇಲ್ಲಿ ಈ ಎಜುಕೇಷನ್ಗೆ ಜಾತಿ ಇಲ್ಲ, ಯಾವುದೇ ಕಾರಣಕ್ಕೂ ಎಲ್ಲ ಜಾತಿಯವರು ಬರ್ಬೋದಲ್ಲ, ಎಲ್ಲ ಜಾತಿಯವರು ಓದಬೇಕು. ಪ್ರತಿಯೊಬ್ಬ ಮಕ್ಕಳು ಸಹ ಅಲ್ಲಿ ಯಾವ ಟೈಪ್ ಅಂದರೆ ಇಂಗ್ಲೀಷ್ ಮೀಡಿಯಮ್ಮಲ್ಲಿ ಹೈಟೆಕ್ ಆಗಿ ಏನು ಅಲ್ಲಿ ಸ್ವಿಮ್ಮಿಂಗ್ ಫೂಲಿಂದ ಹಿಡಿದು ಲಿಫ್ಟಿಂದ ಹಿಡಿದು ಪ್ರತಿಯೊಂದು ಎಲ್ಲ ಥರ ಸಹ ಅಲ್ಲಿ ವ್ಯವಸ್ಥೆಗಳನ್ನು ಇದೆ. ಆ ಥರ ಇಲ್ಲಿ ಗೌರ್ಮೆಂಟ್ ಶಾಲೆಗಳಲ್ಲಿ ಮಾಡಬೇಕನ್ನೋ ಉದ್ದೇಶ ಅವ್ರದ್ದು. ನಡುವೆ ಇಷ್ಟೆಲ್ಲ ಆದಮೇಲೆ ಸಹ ಎಜುಕೇಷನ್ಗಿಂತ ಮೊದಲು ಈ ಪ್ರತಿಯೊಬ್ಬರಿಗೂ ಸಹ ಆರೋಗ್ಯದ ಸಮಸ್ಯೆ ಈಗ ನೋಡ್ತಾ ಇದ್ದೀವಿ. ಕೋವಿಡ್ ಬಂದು 2 ವರ್ಷಗಳ ಕಾಲ ಇದು 3ನೇ ಅಲೆ ಅಂತ ಏನು ಹೇಳ್ತಾ ಇದ್ದಾರೆ, ಅಲ್ಲೆಲ್ಲ ಮುಗಿಸಿ 4ನೇ ಅಲೆ ಅಂತ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಇದು ವಿದ್ಯಾಭ್ಯಾಸಗಳ ಒಂದು ಮಕ್ಕಳನ್ನ ಒಂದು ಕಡೆ ರೆಡಿ ಮಾಡಿ ಅಷ್ಟೊತ್ತಿಗೆ ಯಾವುದೇ ಕಾಯಿಲೆ ಏನಾದರೂ ಬಂದರೆ ಅದನ್ನು ಅವ್ರ ಕೈಲಿ ಸುಧಾರಣೆ ಮಾಡ್ಕೊಳ್ಳೋಕ್ಕಾಗಲ್ಲ. ಆದ್ದರಿಂದ ಫಸ್ಟು ಪ್ರತಿಯೊಬ್ಬರಿಗೂ ಒಂದು ಹೈಟೆಕ್ ಅಂದರೆ ಎಲ್ಲ ಥರ ಸ್ಪೆಷಲಿಟಿದ ಮಲ್ಟಿನರಿ ಹಾಸ್ಪಿಟ್ಲ್ ಮಾಡಬೇಕು ಅನ್ನೋ ಒಂದು ಇದೆ, ಅದನ್ನು ಸಹ ಫ್ರೀ ಮಾಡ್ತಾವ್ರೆ. ಅದಾದ್ಮೇಲೆ ಕುಡಿಯೋ ನೀರು ಇರ್ಬೋದು, ಕರೆಂಟ್ ಬಿಲ್. ಅಭಿಜಿತ್, ಕರ್ನಾಟಕ ಟಿವಿ, ದೊಡ್ಡಬಳ್ಳಾಪುರ.